49ನೇ ಅಧ್ಯಾಯ. ಹರಿಕಾನೋಬ, ಸೋಮದೇವ ಸ್ವಾಮಿ, ನಾನಾ ಸಾಹೇಬ ಚಾಂದೋದಕರ ಇವರ ಅನುಭವಗಳು. ಬ್ರಹ್ಮನನ್ನು ಮತ್ತು ಸದ್ಗುರುವನ್ನು ಹೊಗಳಲು ವೇದಗಳಿಂದಲೂ ಪುರಾಣಗಳಿಂದಲೂ ಸಾಧ್ಯವಿಲ್ಲದೆ ಇರುವಾಗ ನಮ್ಮಂತಹ ಪಾಮರರು ಸದ್ಗುರುವಾದ ಶ್ರೀ ಸಾಯಿಬಾಬಾ ಅವರನ್ನು ವರ್ಣಿಸಲು ಹೇಗೆ ಸಾಧ್ಯ? ಈ ಬಗ್ಗೆ ನಾವು ಮೌನದಿಂದ ಇರುವುದೇ ಒಳ್ಳೆಯದು. ಮೌನವ್ರತವೇ ಸದ್ಗುರುವಿನ ವರ್ಣನೆಯ ಒಳ್ಳೆಯ ಮಾರ್ಗ. ಆದರೆ ಸಾಯಿಬಾಬಾ ಅವರ ಸದ್ಗುಣಗಳನ್ನು ನಮ್ಮ ಮೌನವ್ರತವನ್ನು ಮುರಿದು ನಮ್ಮ ಬಾಯಿ ತೆಗೆಯುವಂತೆ ಮಾಡುತ್ತದೆ. ಬಂಧು ಬಳಗದವರು ಜೊತೆಯಲ್ಲಿ ಇಲ್ಲದಿದ್ದರೆ ಒಳ್ಳೆಯ ಆಹಾರವು ರುಚಿಸುವುದಿಲ್ಲ. ಆದರೆ ಅವರು ನಮ್ಮ ಹತ್ತಿರ ಇದ್ದರೆ ಅದಕ್ಕೆ ರುಚಿ ಬರುತ್ತದೆ. ಇದು ಸಾಯಿ ಲೀಲಾಮೃತಕ್ಕೂ ಅನ್ವಯಿಸುತ್ತದೆ. ಈ ಅಮೃತವನ್ನು ಒಬ್ಬರೇ ಸೇವಿಸಲಾಗುವುದಿಲ್ಲ. ಸ್ನೇಹಿತರು, ಬಂಧು ಬಳಗದವರು ನಮ್ಮ ಜೊತೆಗೆ ಇದ್ದರೆ ಅದರ ರುಚಿಯೇ ಬೇರೆ. ಶ್ರೀ ಸಾಯಿಬಾಬಾ ಅವರೇ ಸ್ವತಃ ತಮ್ಮ ಕಥೆಗಳನ್ನು ಬರೆಯುವಂತೆ ಪ್ರೇರೇಪಿಸಿ ಬರೆಯಿಸಿಕೊಳ್ಳುತ್ತಾರೆ. ಅವರಲ್ಲಿ ಶರಣಾಗತರಾಗಿ ಅವರನ್ನು ಭಕ್ತಿಯಿಂದ ಧ್ಯಾನಿಸುವುದೊಂದೇ ನಮ್ಮ ಕರ್ತವ್ಯ. ತಪಸ್ಸು ಮಾಡುವುದು, ಯಾತ್ರೆ, ಹರಕೆ, ತ್ಯಾಗ, ಧ್ಯಾನ ಇವುಗಳಿಗಿಂತ ಉತ್ತಮವಾದುದು ಸದ್ಗುರುವನ್ನು ಕುರಿತು ಧ್ಯಾನಿಸುವುದು. ಇದಕ್ಕೆಲ್ಲಕ್ಕಿಂತ ಶ್ರೇಷ್ಠವಾದುದು ಬೇರೆ ಇನ್ನಿಲ್ಲ. ಕಾರಣ, ನಾವು ಸಾಯಿ ನಾಮವನ್ನು ಉಚ್ಚರಿಸುತ್ತಾ, ಅವರ ವಚನಗಳನ್ನು ಸ್ಮರಿಸುತ್ತಾ, ಅವರ ಮಹಿಮೆಯ ಧ್ಯಾನ ಮಾಡುತ್ತಾ ತಲ್ಲೀನರಾಗಬೇಕು. ನಮ್ಮ ಸಂಸಾರ ಬಂಧನವನ್ನು ತೊಲಗಿಸಲು ಇದಕ್ಕಿಂತ ಉತ್ತಮವಾದ ಬೇರೆ ಮಾರ್ಗ ಇನ್ನೊಂದಿಲ್ಲ. ಈ ಮೇಲೆ ಹೇಳಿದಂತೆ ನಮ್ಮ ಕರ್ತವ್ಯವನ್ನು ನಾವು ಪರಿಪಾಲಿಸಿದರೆ ಸಾಯಿಯವರು ನಮ್ಮ ಸಹಾಯಕ್ಕೆ ಬಂದೇ ಬರುವರು ಎಂದು ಭವಬಂಧನದಿಂದ ನಮ್ಮನ್ನು ಮುಕ್ತ ಮಾಡುವರು. ಹರಿಕಾನೋಬ. ಮುಂಬಯಿಯ ಹರಿಕಾನೋಬ ಎಂಬುವರೊಬ್ಬರು ತಮ್ಮ ಬಂಧು ಮಿತ್ರರಿಂದ ಬಾಬಾ ಅವರ ಲೀಲೆಗಳನ್ನು ಕೇಳಿ ಅನುಮಾನಿಸಿ ಅವುಗಳನ್ನು ಪರೀಕ್ಷಿಸಲು ಕೆಲವು ಮಿತ್ರರೊಡನೆ ಶಿರಡಿಗೆ ಬಂದರು. ಜರತಾರಿ ಪೇಟ ತಲೆಗೆ ಸುತ್ತಿಕೊಂಡು ಹೊಸ ಚಪ್ಪಲಿ ಹಾಕಿಕೊಂಡು ಅವರು ಬಂದಿದ್ದರು. ದೂರದಿಂದಲೇ ಬಾಬಾ ಅವರನ್ನು ನೋಡಿ ನಮಸ್ಕರಿಸಬೇಕೆಂದು ಅವರು ಇಚ್ಛಿಸಿದ್ದರು. ತಮ್ಮ ಹೊಸ ಚಪ್ಪಲಿ ಎಲ್ಲಿ ಬಿಡಬೇಕೆಂದು ಬಹಳ ಯೋಚಿಸಿ ಕಡೆಗೆ ಹೊರಗಡೆ ಒಂದು ಮೂಲೆಯಲ್ಲಿ ಬಿಟ್ಟು ಮಸೀದಿ ಪ್ರವೇಶಿಸಿ ಮುಂದೆ ಬಾಬಾ ಅವರಿಗೆ ನಮಸ್ಕರಿಸಿ ಪ್ರಸಾದ ಸ್ವೀಕರಿಸಿ ಹಿಂತಿರುಗಿ ಬಂದು ನೋಡಿದಾಗ ಅವರ ಚಪ್ಪಲಿ ಇರಲಿಲ್ಲ. ಎಷ್ಟು ಹುಡುಕಿದರೂ ಅವು ಸಿಗದೆ ಅವರು ತಮ್ಮ ನಿವಾಸಕ್ಕೆ ಹಿಂತಿರುಗಿದರು. ಆನಂತರ ಸ್ನಾನ ಮಾಡಿ ದೇವರ ಪೂಜೆ ನೆರವೇರಿಸಿ ನೈವೇದ್ಯವನ್ನು ಅರ್ಪಿಸಿ ಊಟಕ್ಕೆ ಕುಳಿತುಕೊಂಡರು. ಆದರೂ ಮನಸ್ಸಿನಲ್ಲಿ ಚಪ್ಪಲಿಗಳ ನೆನಪು ಬರುತ್ತಲೇ ಇತ್ತು. ಊಟವಾದ ನಂತರ ಕೈ ತೊಳೆಯಲು ಹೊರಗೆ ಬಂದರು. ಆಗ ಒಬ್ಬ ಹುಡುಗ ಇವರ ಕಡೆಗೆ ಬರುತ್ತಿರುವುದನ್ನು ನೋಡಿದರು. ಆಗ ಆ ಹುಡುಗ ಒಂದು ಜೊತೆ ಚಪ್ಪಲಿಯನ್ನು ಕೋಲಿನ ತುದಿಗೆ ಸಿಕ್ಕಿಸಿಕೊಂಡು ಕೈ ತೊಳೆಯುತ್ತಿದ್ದವರನ್ನು ಕುರಿತು ಬಾಬಾ ಅವರು ಈ ಕೋಲು ಮತ್ತು ಚಪ್ಪಲಿ ಕೊಟ್ಟು ಹರಿಕಾ ಬೇಟ ಜರಿಕಾ ಬೇಟ ಎಂದು ಕೂಗುತ್ತಾ ಹೋಗು, ಯಾರಾದರೂ ಈ ಚಪ್ಪಲಿ ತಮ್ಮದೆಂದು ಕೇಳಿದರೆ ಅವರ ಹೆಸರು ತಿಳಿದುಕೋ, ಅವರು ಕಾನೋಬನ ಮಗನ ಎಂಬುದನ್ನು ಕೇಳಿ ತಿಳಿ, ಅವರು ಜರಿ ಪೇಟ ಹಾಕಿಕೊಂಡಿರುತ್ತಾರೆಯೇ ಎಂಬುದನ್ನು ನೋಡಿ ಆನಂತರ ಇವುಗಳನ್ನು ಕೊಡು ಎಂದು ಹೇಳಿದ್ದಾರೆ ಎಂದನು. ಹರಿಕಾನೋಬ ಇದನ್ನು ಕೇಳಿ ಸಂತಸದಿಂದ ಅವನ ಹತ್ತಿರ ಬಂದು ತಾವೇ ಹರಿಕಾನೋಬ ಎಂದು ಕಾನೋಬನ ಪುತ್ರರೆಂದು ಹೇಳಿ ಜರಿ ಪೇಟವನ್ನು ಹುಡುಗನಿಗೆ ತೋರಿಸಿದರು. ಹುಡುಗನು ನಂತರ ಅವರಿಗೆ ಚಪ್ಪಲಿ ಕೊಟ್ಟನು. ಆಗ ಅವರು, ನಾನು ಜರಿ ಪೇಟ ಹಾಕಿಕೊಂಡಿರುವುದು ಎಲ್ಲರಿಗೂ ಗೊತ್ತಿದೆ, ಬಾಬಾ ಅವರು ಸಹ ಇದನ್ನು ನೋಡಿರಬಹುದು, ಆದರೆ ನಾನು ಶಿರ್ಡಿಗೆ ಬರುತ್ತಿರುವುದು ಇದೇ ಮೊದಲು. ನನ್ನ ಹೆಸರು ಹರಿಕಾನೋಬ ಎಂದು, ನಾನು ಕಾನೋಬನ ಪುತ್ರನೆಂದು ಅವರಿಗೆ ಹೇಗೆ ತಿಳಿಯಿತು ಎಂದು ಯೋಚನಾ ಮಗ್ನರಾದರು. ಅವರು ಶಿರ್ಡಿಗೆ ಬಂದಿದ್ದುದು ಬಾಬಾ ಅವರನ್ನು ಪರೀಕ್ಷಿಸಲು ಸಗ. ಈ ಘಟನೆಯಿಂದ ಬಾಬಾ ಅವರು ನಿಜವಾದ ಸತ್ಪುರುಷರೆಂಬ ಅರಿವಾಗಿ ಅವರು ಮುಂಬಯಿಗೆ ಹಿಂದಿರುಗಿದರು. ಸೋಮದೇವ ಸ್ವಾಮಿ. ಈಗ ಬಾಬಾ ಅವರನ್ನು ಪರೀಕ್ಷಿಸುವುದಕ್ಕಾಗಿ ಬಂದ ಇನ್ನೊಬ್ಬರ ವಿಚಾರವನ್ನು ಪರಿಶೀಲಿಸೋಣ. ಕಾಕಾ ಸಾಹೇಬ ದೀಕ್ಷಿತರ ಸಹೋದರ ಬಾಯಾಜಿ ಅವರು ನಾಗಪುರದಲ್ಲಿ ವಾಸವಾಗಿದ್ದರು. ಅವರು 1906ರಲ್ಲಿ ಹಿಮಾಲಯ ಪರ್ವತಕ್ಕೆ ಹೋದಾಗ ಅಲ್ಲಿ ಉತ್ತರಕಾಶಿಯ ಹರಿದ್ವಾರದ ಶ್ರೀ ಸೋಮದೇವ ಸ್ವಾಮಿ ಅವರ ಪರಿಚಯವಾಯಿತು. ಮುಂದೆ 5 ವರ್ಷಗಳ ನಂತರ ಸೋಮದೇವ ಸ್ವಾಮಿ ನಾಗಪುರಕ್ಕೆ ಬಾಜಿ ಅವರ ಕಡೆಗೆ ಬಂದರು. ಅಲ್ಲಿ ಸಾಯಿಬಾಬಾ ಅವರ ಲೀಲೆಗಳನ್ನು ಕೇಳಿದರು. ಆಗ ಶಿರಡಿಗೆ ಹೋಗಿ ಬಾಬಾ ಅವರ ದರ್ಶನ ಪಡೆಯಬೇಕೆಂದು ಅವರಿಗೆ ಇಚ್ಛೆಯಾಯಿತು. ಬಾಯಾಜಿ ಅವರಿಂದ ಪರಿಚಯ ಪತ್ರ ಪಡೆದು ಶಿರಡಿಗೆ ಹೊರಟರು. ಮನಮಾದ ಮತ್ತು ಕೋಪರಗಾವದ ದಾಟಿದ ನಂತರ ಟಾಂಗ ಮಾಡಿಕೊಂಡು ಶಿರಡಿಗೆ ಹೊರನಡೆದರು. ಶಿರಡಿ ಸಮೀಪಿಸುತ್ತಿರುವಾಗಲೇ ದೂರದಿಂದಲೇ ಮಸೀದಿಯ ಮೇಲೆ ಹಾರಾಡುತ್ತಿದ್ದ ಧ್ವಜವು ಸ್ವಾಮಿಯ ಕಣ್ಣಿಗೆ ಬಿತ್ತು. ಬೇರೆ ಬೇರೆ ಸಂತರ ಆಚರಣೆ ಬೇರೆ ಬೇರೆ ಆಗಿರುತ್ತದೆ. ಧ್ವಜವನ್ನು ನೋಡಿದ ತಕ್ಷಣವೇ ಅವರ ಮನಸ್ಸಿನಲ್ಲಿ ಈ ಸಂತರಿಗೆ ಧ್ವಜದ ಮೋಹ ಏಕೆ, ಅದೇನು ಅವರ ಹಿರಿಮೆಯನ್ನು ವ್ಯಕ್ತಪಡಿಸುತ್ತದೆಯೇ ಎಂಬ ಭಾವನೆ ಮೂಡಿತು. ಅವರು ತಮ್ಮ ಸಹ ಪ್ರಯಾಣಿಕರಿಗೆ ಈ ಶಿರಡಿ ಯಾತ್ರೆ ಬೇಡ, ಹಿಂದಿರುಗುವೆನೆಂದು ಹೇಳಿದರು. ಆಗ ಅವರು, ಹಾಗಿದ್ದರೆ ನೀವು ಇಷ್ಟು ದೂರ ಬಂದಿದ್ದು ಏಕೆ? ಈ ಧ್ವಜ ನೋಡಿ ನಿಮ್ಮ ಮನಸ್ಸಿಗೆ ಅಶಾಂತಿ ಉಂಟಾಯಿತು. ಶಿರಡಿಯಲ್ಲಿ ರಥ, ಪಲ್ಲಕ್ಕಿ, ಕುದುರೆ ಮುಂತಾದ ಸರಂಜಾಮುಗಳನ್ನು ನೋಡಿದರೆ ನೀವು ಏನು ಅನ್ನಬಹುದು ಎಂದರು. ಆಗ, ಸ್ವಾಮಿ, ಪಲ್ಲಕ್ಕಿ ಮುಂತಾದವುಗಳನ್ನು ಇಟ್ಟುಕೊಂಡಿರುವ ಅನೇಕ ಸಾಧು ಸಂತರನ್ನು ನೋಡಿದ್ದೇನೆ, ಇದನ್ನು ನೋಡುವುದಕ್ಕಿಂತ ಹಿಂದಿರುಗುವುದೇ ಲೇಸು ಎಂದು ಹೇಳಿ ಹಿಂದಿರುಗಲು ಸಿದ್ಧರಾದರು. ಸಹ ಪ್ರಯಾಣಿಕರು ಬಲವಂತ ಮಾಡಿ ಕುತರ್ಕ ಬಿಟ್ಟು ಅವರಿಗೆ ಮುಂದುವರೆಯುವಂತೆ ತಿಳಿಸಿದರು. ಬಾಬಾ ಅವರಿಗೆ ಅವುಗಳ ಮೇಲೆ ಆಸಕ್ತಿ ಇಲ್ಲವೆಂದು, ಭಕ್ತರೇ ಅವರ ಮೇಲಿನ ಪ್ರೀತಿಗಾಗಿ ಅವೆಲ್ಲವನ್ನು ಇಟ್ಟಿರುತ್ತಾರೆ ಎಂದು ತಿಳಿಸಿದರು. ಹೀಗೆ ಒತ್ತಾಯ ಮಾಡಿ ಅವರನ್ನು ಶಿರಡಿಗೆ ಕರೆದುಕೊಂಡು ಬಂದರು. ಮಸೀದಿಯನ್ನು ಪ್ರವೇಶಿಸಿ ಬಾಬಾ ಅವರನ್ನು ನೋಡಿದೊಡನೆಯೇ ಅವರ ಮನಸ್ಸು ಕರಗಿತು.
ನಯನಗಳಲ್ಲಿ ಅಶ್ರುಗಳು ತುಂಬಿದವು. ಕಂಠವು ಗದ್ಗದವಾಯಿತು. ಅವರ ಗುರುವಿನ ನೆನಪು ಬಂದಿತ್ತು. ಅವರ ಶಂಕೆಗಳೆಲ್ಲವೂ ಮಾಯವಾದವು. ಬಾಬಾ ಅವರ ಪಾದಧೂಳಿಯಲ್ಲಿ ಹೊರಳಾಡಬೇಕೆಂದು ಇಚ್ಛಿಸಿ ಅವರನ್ನು ಸಮೀಪಿಸಿದರು. ಆಗ ಬಾಬಾ ಅವರು ಕೋಪದಿಂದ, ನಮ್ಮ ಭೂಷಣ ವಸ್ತುಗಳು ನಮ್ಮಲ್ಲಿಯೇ ಇರಲಿ, ನೀನು ಮನೆಗೆ ಹೋಗು, ಮಸೀದಿಗೆ ಪುನಃ ಬಂದರೆ ಜೋಕೆ, ಇದು ಸಂತರ ಲಕ್ಷಣವೇ, ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಎಂದರು. ಸ್ವಾಮಿಯವರು ಚಕಿತರಾಗಿ ಬಾಬಾ ಅವರಿಗೆ ತಮ್ಮ ಇಂಗಿತ ಅರಿವಾಗಿದೆ ಎಂದು ತಿಳಿದರು. ಎಂತಹ ಜ್ಞಾನಿಗಳಿರುವರು ಇವರು! ಅವರು ಕೆಲವರನ್ನು ಆಲಂಗಿಸುತ್ತಲೂ ಕೆಲವರನ್ನು ಮಸ್ತಕದ ಮೇಲೆ ಅಭಯಹಸ್ತವನ್ನು ನೀಡುತ್ತಲೂ ಇರುವುದನ್ನು ಸೋಮದೇವ ಸ್ವಾಮಿಯವರು ಕಂಡರು. ಆ ನಂತರ ಸೋಮದೇವ ಸ್ವಾಮಿ ತಮ್ಮ ನಡತೆ ಸರಿಯಾಗಿರಲಿಲ್ಲವೆಂದು ಬಾಬಾ ಅವರ ಆಕ್ರೋಶವು ಪರೋಕ್ಷವಾದ ಆಶೀರ್ವಾದವೆಂದು ಬಗೆದು ಅರಿತುಕೊಂಡರು. ನಾನಾ ಸಾಹೇಬ ಚಾಂದೋದಕರ. ಹೇಮಾಡ ಪಂತರು ನಾನಾ ಸಾಹೇಬರ ಅನುಭವವನ್ನು ಕುರಿತು ಬರೆದು ಈ ಅಧ್ಯಾಯವನ್ನು ಮುಕ್ತಾಯ ಮಾಡಿರುತ್ತಾರೆ. ಒಂದು ದಿನ ನಾನಾರವರು ಮಳಸಾಪತಿ ಮತ್ತಿತರೊಡನೆ ಮಸೀದಿಯಲ್ಲಿ ಕುಳಿತಿರುವಾಗ ವೈಜಾಪುರದಿಂದ ಒಬ್ಬ ಮಹಮ್ಮದಿಯನು ಕುಟುಂಬ ಸಮೇತ ಬಾಬಾ ಅವರ ದರ್ಶನಕ್ಕೆ ಬಂದನು. ಅವನ ಸಂಗಡವಿದ್ದ ಗೋಶಾಸ್ತ್ರೀಯರನ್ನು ನೋಡಿ ನಾನಾ ಅವರು ಎದ್ದು ಹೋಗಲು ಪ್ರಯತ್ನ ಪಟ್ಟರು. ಆಗ ಬಾಬಾ ಅವರು ಅವರನ್ನು ತಡೆದರು. ಅವಳು ಬಾಬಾ ಅವರಿಗೆ ನಮಸ್ಕರಿಸಲು ಮುಖದ ಪರದೆಯನ್ನು ಎತ್ತಿದಾಗ ನಾನಾ ಅವಳ ಸೌಂದರ್ಯವನ್ನು ನೋಡಿದರು. ನಮಸ್ಕರಿಸಿದ ನಂತರ ಅವಳು ಮತ್ತೆ ಮುಸುಕು ಹಾಕಿಕೊಂಡಳು. ಅವಳ ಸೌಂದರ್ಯವನ್ನು ಮತ್ತೊಮ್ಮೆ ನೋಡಲು ನಾನಾ ಇಚ್ಛಿಸಿದರು. ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದ ನಂತರ ಬಾಬಾ ನಾನಾ ಅವರನ್ನು ಕುರಿತು, ನಾನಾ ವೃತ್ತಾ ಏಕೆ ತಳಮಳಗೊಂಡಿರುವಿ? ಇಂದ್ರಿಯಗಳು ತಮಗೆ ನೇಮಿಸಿದ ಕೆಲಸವನ್ನು ಮಾಡುತ್ತಿರಲಿ, ನಾವು ಅವುಗಳ ಗೊಡವೆಗೆ ಹೋಗಬಾರದು. ದೇವರು ಸುಂದರವಾದ ಪ್ರಪಂಚವನ್ನು ನಿರ್ಮಿಸಿರುತ್ತಾನೆ, ಅವನ ಗುಣಗ್ರಹಣ ಮಾಡುವುದು ನಮ್ಮ ಕರ್ತವ್ಯ. ಮನಸ್ಸು ಕ್ರಮೇಣ ಸ್ಥಿರವಾಗಿ ಸಮಾಧಾನ ಹೊಂದುತ್ತದೆ. ಮುಂದಿನ ಬಾಗಿಲು ತೆರೆದಿರುವಾಗ ಹಿಂದಿನ ಬಾಗಿಲಿನಿಂದ ಏಕೆ ಬರಬೇಕು? ಅಂತರಂಗ ಪರಿಶುದ್ಧವಾಗಿದ್ದರೆ ಯಾವ ನಷ್ಟವೂ ಆಗಲಾರದು. ನಮ್ಮಲ್ಲಿ ದುರಾಲೋಚನೆ ಇಲ್ಲದಿದ್ದರೆ ನಾವು ಯಾರಿಗೂ ಹೆದರಬೇಕಿಲ್ಲ. ಕಣ್ಣು ತಮ್ಮ ಕರ್ತವ್ಯ ಮಾಡುತ್ತಿರಲಿ, ಅದಕ್ಕೆ ನಾವೇಕೆ ನಾಚಿಕೊಂಡು ಹೆದರಬೇಕು ಎಂದರು. ಶ್ಯಾಮ ಅವರು ಸಹ ಅಲ್ಲಿಯೇ ಇದ್ದರು. ಆದರೆ ಬಾಬಾ ಅವರ ಮಾತುಗಳು ಅವರಿಗೆ ಅರ್ಥವಾಗಲಿಲ್ಲ. ಮನೆಗೆ ಹೋಗುವಾಗ ದಾರಿಯಲ್ಲಿ ನಾನಾ ಅವರನ್ನು ವಿಚಾರಿಸಿದರು. ಆಗ ನಾನಾ ಸಾಹೇಬ ಆ ಸ್ತ್ರೀಯ ಸುಂದರ ಮುಖ ನೋಡಿ ನನ್ನ ಮನಸ್ಸು ಅಶಾಂತತೆಯಿಂದ ಇತ್ತು. ಬಾಬಾ ಅವರು ಅದನ್ನು ಅರಿತು ನನಗೆ ಈ ರೀತಿ ಹಿತವಚನ ನುಡಿದರು ಎಂದು ಹೇಳಿ ಕೆಳಗಂಡಂತೆ ವಿವರಿಸಿದರು. ನಮ್ಮ ಮನಸ್ಸು ಸ್ವಭಾವತಃ ಚಂಚಲವಾದುದು, ಆದರೆ ಅದರ ನಿರಂಕುಶ ಅಧಿಕಾರಕ್ಕೆ ನಾವು ಶರಣಾಗತರಾಗಬಹುದು ಬಾರದು. ಇಂದ್ರಿಯಗಳು ಅಶಾಂತಿಯಿಂದ ಇರಬಹುದು, ಆದರೆ ಶರೀರವನ್ನು ನಾವು ಹೇಗಾದರೂ ಮಾಡಿ ನಿಯಂತ್ರಿಸಿ ಅಸಹಿಷ್ಣುತೆಯನ್ನು ತಡೆಯಬೇಕು. ಇಂದ್ರಿಯಗಳು ವಿಷಯವನ್ನು ಅಪೇಕ್ಷಿಸುತ್ತವೆ, ಆದರೆ ನಾವು ಅವುಗಳನ್ನು ಹಿಂಬಾಲಿಸುತ್ತಾ ವಸ್ತುಗಳ ಲಾಸೆಗೆ ಮನಸೋಲಬಾರದು. ನಿಧಾನವಾಗಿ ಮತ್ತು ಕ್ರಮೇಣವಾಗಿ ಅಭ್ಯಾಸ ಬಲದಿಂದ ನಾವು ಇಂದ್ರಿಯಗಳನ್ನು ಜಯಿಸಬಹುದು. ನಾವು ಇಂದ್ರಿಯಗಳ ದಾಸರಾಗಬಾರದು, ಅವುಗಳನ್ನು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಸರಿಯಾಗಿ ಉಪಯೋಗಿಸಬೇಕು. ಸೌಂದರ್ಯವು ನೋಟದ ವಸ್ತು, ನಾವು ವಸ್ತುಗಳ ಸೌಂದರ್ಯವನ್ನು ಭಯರಹಿತ ನೋಡಬೇಕು. ನಾಚಿಕೆಯಾಗಲಿ ಹೆದರಿಕೆಯಾಗಲಿ ಸ್ಥಳವಿರಬಾರದು. ಮೋಹರಹಿತರಾಗಿ ಪರಮಾತ್ಮನಿಂದ ನಿರ್ಮಿತವಾದ ಸೌಂದರ್ಯದ ಕೃತಿಗಳನ್ನು ನೋಡಿ ಆನಂದ ಪಡೆಯಬೇಕು. ಈ ರೀತಿ ನಾವು ಇಂದ್ರಿಯಗಳನ್ನು ಸುಲಭವಾಗಿ ಮತ್ತು ಸ್ವಾಭಾವಿಕವಾಗಿ ಹತೋಟಿಯಲ್ಲಿ ಇಟ್ಟುಕೊಳ್ಳಬಹುದು. ಇದರಿಂದ ಆನಂದವನ್ನು ಅನುಭವಿಸಲಾಗಲು ಸಹ ಪರಮಾತ್ಮನ ನೆನಪು ಮೂಡುವುದು. ನಮ್ಮ ಬಾಹ್ಯೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಮನಸ್ಸು ಧರ್ಮ ಅರ್ಥ ಕಾಮಗಳಲ್ಲಿ ಸಿಲುಕಿಸಿದರೆ ಈ ಜನನ ಮರಣವೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ಆದರೆ ನಾವು ವಿವೇಕವನ್ನು ತಮ್ಮ ಸಾರಥಿಯನ್ನಾಗಿ ಮಾಡಿಕೊಂಡರೆ ಇಂದ್ರಿಯಗಳು ದಾರಿ ತಪ್ಪಿ ಹೋಗದಂತೆ ಮಾಡಬಹುದು. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವಾದ ಸಾಯಿಪಾದವನ್ನು ಸುಲಭವಾಗಿ ಸೇರಬಹುದು. ಶ್ರೀ ಸಾಯಿ ಪ್ರಣಾಮ. 49ನೇ ಅಧ್ಯಾಯವು ಮುಕ್ತಾಯವಾಯಿತು.